Hi students, welcome to sociology class. ಇವತ್ತು ನಾವು ಒನ್ ಮಾರ್ಕ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಒನ್ ಮಾರ್ಕ್ ಕ್ವಶನ್ಸ್ ಬೇಸ್ಡ್ ಆನ್ ಟೈಪ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ದ ಫಸ್ಟ್ ಕ್ವಶನ್ ಇಸ್ ಇಲುಮ್ ಎಂದರೇನು? ಇಲುಮ್ ಎಂದರೆ ನಂಬೋದರಿ ಬ್ರಾಹ್ಮಣರ ಪಿತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಇಲುಮ್ ಎನ್ನುವರು. ಧಾರವಾಡ ಎಂದರೇನು? ದ ನೆಕ್ಸ್ಟ್ ಕ್ವಶನ್ ಇಸ್ ಧಾರವಾಡ ಎಂದರೇನು? ಇದಕ್ಕೆ ಉತ್ತರ ಕೇರಳದ ನಾಯರ್ ಜನಾಂಗದ ಮಾತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಧಾರವಾಡ ಎನ್ನುವರು. ಇದನ್ನು ನೀವು ನೆನಪಲ್ಲಿಟ್ಕೋಬೇಕು. ಒನ್ ಮಾರ್ಕ್ ಕ್ವಶನ್ಗೆ ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾರೆ. ಧಾರವಾಡ ಎಂದರೆ ಏನು? ಮೀನ್ಸ್ ಇದು ಕೇರಳದ ನಾಯರ್ ಜನಾಂಗದ ಮಾತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಧಾರವಾಡ ಎನ್ನುತ್ತಾರೆ. ದ ನೆಕ್ಸ್ಟ್ ಕ್ವಶನ್ ಇಸ್ ಕರ್ಣವನೆಂದರೆ ಯಾರು? ಧಾರವಾಡಿನ ನಿರ್ವಹಣೆ ಮಾಡುವ ಪುರುಷ. ದ ಮೇಲ್ ಮೆಂಬರ್ ಆಫ್ ಧಾರವಾಡ ಫ್ಯಾಮಿಲಿ. ದ ನೆಕ್ಸ್ಟ್ ಕ್ವಶನ್ ಇಸ್ ಧಾರವಾಡನಲ್ಲಿ ಆಗಿರುವ ಯಾವುದಾದರೂ ಒಂದು ಪರಿವರ್ತನೆಯನ್ನು ಬರೆಯಿರಿ. ಪರಿವರ್ತನೆ ಮೀನ್ಸ್ ಚೇಂಜಸ್. ಧಾರವಾಡಿನ ಆಸ್ತಿಯಲ್ಲಿ ಕುಟುಂಬದ ಸದಸ್ಯರಿಗೂ ಸಮಪಾಲು ಪಡೆಯುತ್ತಾರೆ. ಇಲ್ಲಿ ಇದು ಒಂದು ಚೇಂಜ್, ಪರಿವರ್ತನೆ. ಧಾರವಾಡ ಜನಾಂಗದ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದ ಎರಡು ಪ್ರಕಾರಗಳನ್ನು ತಿಳಿಸಿರಿ. ದ ನೆಕ್ಸ್ಟ್ ಕ್ವಶನ್ ಇಸ್ ದ ಟೈಪ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಪಿತೃಪ್ರಧಾನ ಮತ್ತು ಮಾತೃಪ್ರಧಾನ ಅವಿಭಕ್ತ ಕುಟುಂಬ, ಪ್ಯಾಟ್ರಿಯಾರ್ಕಲ್ ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ಮ್ಯಾಟ್ರಿಲಿನಿಯಲ್ ಜಾಯಿಂಟ್ ಫ್ಯಾಮಿಲಿ. ದ ನೆಕ್ಸ್ಟ್ ಕ್ವಶನ್ ಇಸ್ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಎಂದರೇನು? ಇದಕ್ಕೆ ಉತ್ತರ ನೀವು ಪುರುಷ ಪ್ರಧಾನವಾಗಿದ್ದು ತಂದೆ ಅಥವಾ ಹಿರಿಯ ಮಗ ಕುಟುಂಬದ ಎಲ್ಲ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಾನೆ. ಪಿತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಪುರುಷ ಪ್ರಧಾನವಾಗಿದ್ದು ಇದ್ದು ಮೇಲ್ ಸೆಂಟರ್ಡ್ ರಿಮೆಂಬರ್ ತಂದೆ ಅಥವಾ ಹಿರಿಯ ಮಗ ಮೀನ್ಸ್ ಫಾದರ್ ಆರ್ ಎಲ್ಡೆಸ್ಟ್ ಸನ್ ಕುಟುಂಬದ ಎಲ್ಲ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಾನೆ. ದ ನೆಕ್ಸ್ಟ್ ಕ್ವಶನ್ ಇಸ್ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಎಂದರೇನು? ಮಾತೃಕೇಂದ್ರಿತ ಕುಟುಂಬವಾಗಿದ್ದು ಮಾತೃಪ್ರಧಾನ ಅವಿಭಕ್ತ ಕುಟುಂಬವು ಮಾತೃಕೇಂದ್ರಿತ ಕುಟುಂಬವಾಗಿರುತ್ತದೆ. ರಿಮೆಂಬರ್, ಕುಟುಂಬದ ಆಸ್ತಿ ಮತ್ತು ಉತ್ತರಾಧಿಕಾರಿ ಹೊಣೆಗಾರಿಕೆಗಳು ತಾಯಿಯಿಂದ ಹಿರಿಯ ಹೆಣ್ಣುಮಗಳಿಗೆ ವರ್ಗಾವಣೆಯಾಗುತ್ತವೆ. ಇಲ್ಲಿ ದ ನೆಕ್ಸ್ಟ್ ಕ್ವಶನ್ ಇಸ್ ತವಳಿ ಎಂದರೇನು? ತವಳಿ ಎಂದರೆ ಧಾರವಾಡುವಿನ ವಿಭಜನೆಗೊಂಡ ಭಾಗವಾಗಿದ್ದು ಇದರಲ್ಲಿ ಒಬ್ಬ ಸ್ತ್ರೀ ಸದಸ್ಯ ಆಕೆಯ ಮಕ್ಕಳು ಹಾಗೂ ಇನ್ನಿತರೆ ಮಾತೃಪ್ರಧಾನ ಮೂಲದ ಸದಸ್ಯರನ್ನು ಒಳಗೊಂಡಿರುವ ರಕ್ತ ಸಂಬಂಧ ರಿಮೆಂಬರ್ ಬ್ಲಡ್ ರಿಲೇಷನ್ಸ್ ಸಮೂಹವಾಗಿದೆ ತವಳಿ ಎಂದರೆ. ಸೊ ದೀಸ್ ಆರ್ ದ ಕ್ವಶನ್ಸ್ ಕ್ಯಾರಿಂಗ್ ಒನ್ ಮಾರ್ಕ್ ಬೇಸ್ಡ್ ಆನ್ ಟೈಪ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್.